ಧೋನಿ ಭಾರತ ಕ್ರಿಕೆಟ್ ತಂಡ ಅತ್ಯುತ್ತಮ ನಾಯಕ ಇಡೀ ವಿಶ್ವ ಕ್ರಿಕೆಟ್ ಮೆಚ್ಚಿದ ಆಟಗಾರ ನಾಯಕ ವಿಶ್ವದ ಬೆಸ್ಟ್ ಫಿನಿಷರ್ ಅದೆಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ತಾಳ್ಮೆಯನ್ನ ಕಳೆದುಕೊಳ್ಳದೆ ತಂಡವನ್ನ ಮುನ್ನಡೆಸಬಲ್ಲ ನಾವಿಕ ಅದೆಂಥ ಸಂದರ್ಭದಲ್ಲೂ ಅಳುಕದೆ ಬ್ಯಾಟ್ ಬೀಸಬಲ್ಲ ಬ್ಯಾಟ್ಸ್ಮನ್ ಧೋನಿ ಒಬ್ಬರು ಸ್ಕ್ರೀಸ್ನಲ್ಲಿದ್ದರೆ ಸಾಕು ಸೋಲುವ ಮ್ಯಾಚ್ ಅನ್ನು ಗೆಲ್ಲಿಸಬಲ್ಲರು ಅನ್ನೋ ಧೈರ್ಯ ಭಾರತೀಯ ಅಭಿಮಾನಿಗಳದ್ದು ಎದುರಾಳಿಗಳಿಗೆ ಧೋನಿ ವಿಕೆಟ್ ಕಿತ್ತರೆ ಸಾಕು ಪಂದ್ಯವನ್ನೇ ಗೆದ್ದ ಖುಷಿ ಅದು 2007 ವೆಸ್ಟ್ ಇಂಡೀಸ್ನಲ್ಲಿ ಐಸಿಸಿ ವರ್ಲ್ಡ್ ಕಪ್ ನಡೆದಿತ್ತು ಕನ್ನಡಿಗ ರಾಹುಲ್ ದ್ರಾವಿಡ್ ನೇತೃತ್ವದಲ್ಲಿ ಭಾರತ ಕೆರಿಬಿಯನ್ ನಾಡಿಗೆ ಹೋಗಿತ್ತು ದ್ರಾವಿಡ್ ಪಡೆ ಭಾರತಕ್ಕೆ ಎರಡನೇ ಬಾರಿ ವಿಶ್ವಕಪ್ ತರುತ್ತೆ ಎಂಬ ನಿರೀಕ್ಷೆ ಎಲ್ಲರಲ್ಲೂ ಇತ್ತು ಆದರೆ ದ್ರಾವಿಡ್ ಟೀಮ್ ಲೀಗ್ನಲ್ಲೇ ಟೂರ್ನಿಯಿಂದ ಹೊರಬಂದು ಕೋಟ್ಯಾಂತರ ಭಾರತೀಯರ ಕನಸನ್ನ ನುಚ್ಚುನೂರು ಮಾಡಿತ್ತು ಬದಲಾದ ಕಾಲಘಟ್ಟದಲ್ಲಿ ರಾಹುಲ್ ದ್ರಾವಿಡ್ ನಾಯಕತ್ವವನ್ನ ತ್ಯಜಿಸಿದ್ರು ಮಹೇಂದ್ರ ಸಿಂಗ್ ಧೋನಿ ಎಂಬ ಯುವಕ ಟೀಂ ಇಂಡಿಯಾದ ಚುಕ್ಕಾಣಿ ಹಿಡಿದ್ರು ಆ ಯುವ ನಾಯಕನ ಮುಂದಾಳತ್ವದಲ್ಲಿ ಅದೇ ವರ್ಷ ಅಂದ್ರೆ 2007ರಲ್ಲೇ ಭಾರತ ಚೊಚ್ಚಲ ಟಿ20 ವಿಶ್ವಕಪ್ ಆಡಲು ದಕ್ಷಿಣ ಆಫ್ರಿಕಾದತ್ತ ಪಯಣ ಬೆಳೆಸಿತು ಆದರೆ ಧೋನಿ ಸಾರಥ್ಯದ ತಂಡ ಚೊಚ್ಚಲ ವಿಶ್ವಕಪ್ ಅನ್ನು ಭಾರತಕ್ಕೆ ಹೊತ್ತು ತರುತ್ತೆ ಅಂತ ಯಾರು ಕನಸು ಮನಸ್ಸಲ್ಲೂ ಎಣಿಸಿರಲಿಲ್ಲ ಆದರೆ ಧೋನಿ ಪಡೆ ಫೈನಲ್ನಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನ ಮಣಿಸಿ ಪ್ರಶಸ್ತಿಗೆ ಮುತ್ತಿಕ್ಕಿತ್ತು ಟಿ20ಯಲ್ಲಿ ಆಧಿಪತ್ಯ ಸ್ಥಾಪಿಸಿತು ಅಲ್ಲಿಂದ ಶುರುವಾದ ಧೋನಿ ನಾಯಕತ್ವದಲ್ಲಿ ಭಾರತದ ಗೆಲುವಿನ ಓಟ ನಿರಂತರವಾಗಿ ಸಾಗಿತ್ತು 2011ರಲ್ಲಿ ಭಾರತ ಓಡಿಐ ವರ್ಲ್ಡ್ ಕಪ್ನ ಸಾರಥ್ಯ ವಹಿಸಿಕೊಂಡಿತ್ತು ಇದೇ ಧೋನಿಯ ನೇತೃತ್ವದಲ್ಲಿ ಭಾರತ ವಿಶ್ವ ಸಮರದಲ್ಲಿ ಸೆಣಸಿತು ಫೈನಲ್ನಲ್ಲಿ ಶ್ರೀಲಂಕಾವನ್ನ ಮಣಿಸಿ ವಿಶ್ವ ಚಾಂಪಿಯನ್ ಆಯಿತು ಧೋನಿಯ ನಾಯಕತ್ವದಲ್ಲಿ ಭಾರತ ಎರಡು ವಿಶ್ವಕಪ್ ಗೆದ್ದಿತು 2003ರ ವಿಶ್ವಕಪ್ನಲ್ಲಿ ಸೌರವ್ ಗಂಗೂಲಿ ನೇತೃತ್ವದ ಟೀಂ ಇಂಡಿಯಾ ಫೈನಲ್ನಲ್ಲಿ ಆಸೀಸ್ ಎದುರು ಮುಗ್ಗರಿಸಿತು 2007ರಲ್ಲಿ ದ್ರಾವಿಡ್ ನೇತೃತ್ವದಲ್ಲಿ ಲೀಗ್ ಅನ್ನ ಎಡವಿತ್ತು 2011ರಲ್ಲಿ ಧೋನಿ ಆ ನೋವುಗಳನ್ನ ಮರೆಸಿಬಿಟ್ರು ಯುವರಾಜ್ ಸಿಂಗ್ ಕ್ಯಾನ್ಸರ್ ನಡುವೆಯೂ ಸರಣಿಯುದ್ದಕ್ಕೂ ಆಲ್ರೌಂಡರ್ ಪ್ರದರ್ಶನ ನೀಡಿದ್ರು ಧೋನಿ ಅಂದ್ರೆ ಬರೀ ಎರಡು ವಿಶ್ವಕಪ್ ತಂದುಕೊಟ್ಟ ನಾಯಕನಲ್ಲ ಐಸಿಸಿಯ ಎಲ್ಲ ಪ್ರತಿಷ್ಠಿತ ಟ್ರೋಫಿಯನ್ನು ಗೆದ್ದ ಮಹಾನಾಯಕ 2010 ಮತ್ತು 2016ರಲ್ಲಿ ಏಷ್ಯಾ ಕಪ್ 2013ರಲ್ಲಿ ಐಸಿಸಿ ಚಾಂಪಿಯನ್ ಟ್ರೋಫಿಯನ್ನು ಭಾರತ ಇದೇ ಮಾಹಿ ನೇತೃತ್ವದಲ್ಲಿ ಗೆದ್ದಿದೆ 2015ರ ವಿಶ್ವಕಪ್ನಲ್ಲಿ ಧೋನಿ ಸಾರಥ್ಯದಲ್ಲಿ ಭಾರತ ಸೆಮಿಫೈನಲ್ ಪ್ರವೇಶಿಸಿತ್ತು 2015ರ ನಂತರ ಟೀಂ ಇಂಡಿಯಾದ ಚುಕ್ಕಾಣಿಯನ್ನು ವಿರಾಟ್ ಕೊಹ್ಲಿ ಹಿಡಿದಿದ್ದು ಕೂಡ ಈಗ ಇತಿಹಾಸ ವಿರಾಟ್ ನೇತೃತ್ವದಲ್ಲಿ ಅದೆಷ್ಟೋ ಮ್ಯಾಚ್ಗಳನ್ನು ಧೋನಿ ಮಾಡಿದ ಮ್ಯಾಜಿಕ್ನಿಂದ ಭಾರತ ಗೆದ್ದಿದೆ ಇಂಗ್ಲೆಂಡ್ನಲ್ಲಿ ನಡೆಯುತ್ತಿರುವ ವರ್ಲ್ಡ್ ಕಪ್ನಲ್ಲಿ ಭಾರತ ಉತ್ತಮ ಪ್ರದರ್ಶನವನ್ನೇ ನೀಡಿತ್ತು ಆದರೆ ಸೆಮಿಫೈನಲ್ನಲ್ಲಿ ಅದೃಷ್ಟ ನಮ್ಮ ಜೊತೆಗಿರಲಿಲ್ಲ ಅಷ್ಟೇ ನ್ಯೂಜಿಲೆಂಡ್ ನೀಡಿದ್ದ 240 ರನ್ಗಳ ಟಾರ್ಗೆಟ್ ಅನ್ನು ಚೇಸ್ ಮಾಡುವಲ್ಲಿ ವಿರಾಟ್ ಪಡೆ ಮುಗ್ಗರಿಸಿತು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳಾದ ರೋಹಿತ್ ಶರ್ಮಾ ಕೆಎಲ್ ರಾಹುಲ್ ನಾಯಕ ವಿರಾಟ್ ಕೊಹ್ಲಿ ಕೇವಲ 11 ರನ್ ಮಾಡಿ ಪೆವಿಲಿಯನ್ ಸೇರಿದ್ರು ದಿನೇಶ್ ಕಾರ್ತಿಕ್ ಮಾಡಿದ್ದು 6 ರನ್ ಮಾತ್ರ ರಿಷಭ್ ಪಂತ್ ಹಾರ್ದಿಕ್ ಪಾಂಡ್ಯ ಇಬ್ರು 32 ರನ್ ಮಾಡಿ ಔಟ್ ಆದ್ರು ಇಂತಹ ಪರಿಸ್ಥಿತಿಯಲ್ಲಿ ಆಲ್ರೌಂಡರ್ ರವೀಂದ್ರ ಜಡೇಜಾ ಜೊತೆಗೂಡಿ ಮತ್ತೊಂದು ಅದ್ಭುತ ಇನ್ನಿಂಗ್ಸ್ ಕಟ್ಟಿದ್ದು ಇದೇ ಮಾಹಿ ಅಲಿಯಾಸ್ ಮಹೇಂದ್ರ ಸಿಂಗ್ ಧೋನಿ ಜಡೇಜಾ ಹುಡಿಬಡಿ ಆಟವಾಡಿ 77 ರನ್ ಸಿಡಿಸಿದ್ರು ಧೋನಿ ಸ್ವಲ್ಪ ನಿಧಾನವಾಗಿ ಆಡುತ್ತಾ ಜಡೇಜಾಗೆ ಸಾಥ್ ನೀಡಿದ್ರು ಧೋನಿಯು ವೇಗವಾಗಿ ಆಡಬಹುದಿತ್ತು ಒಂದು ವೇಳೆ ಧೋನಿ ಆರಂಭದಲ್ಲೇ ಎಡಬಿ ಬಿಟ್ಟಿದ್ರೆ ಭಾರತ ಹೋರಾಟವಿಲ್ಲದೆ ಸೋಲನ್ನು ಅನುಭವಿಸುತ್ತಿದ್ದೇನೋ ಆದ್ರೆ ಧೋನಿ ಕೊನೆವರೆಗೂ ಹೋರಾಟವನ್ನು ನಡೆಸುವ ಪ್ಲಾನ್ ಮಾಡಿಕೊಂಡಿದ್ರು ಧೋನಿ ಸ್ಕ್ರೀಸ್ನಲ್ಲಿರುವಷ್ಟು ಹೊತ್ತು ಎದುರಾಳಿಗಳಲ್ಲಿ ನಡುಕ ಇದ್ದೇ ಇತ್ತು ಆದ್ರೆ ಧೋನಿ 50 ರನ್ ಮಾಡಿ ಔಟ್ ಆದಾಗ ಭಾರತದ ಗೆಲುವು ಮರೀಚಿಕೆಯಾಯಿತು ಭಾರತ 18 ರನ್ಗಳಿಂದ ಸೋಲುತ್ತಿದ್ದಂತೆ ಒಂದಿಷ್ಟು ಮಂದಿ ಬರೀ ಧೋನಿಯನ್ನೇ ಟೀಕಿಸಲು ಆರಂಭಿಸಿದ್ರು ಧೋನಿ ವೇಗವಾಗಿ ಆಡಬೇಕಿತ್ತು ಅಂತ ಧೋನಿಗೆ ಯಾವ ಸಂದರ್ಭದಲ್ಲಿ ಹೇಗೆ ಆಡಬೇಕು ಅಂತ ಈ ಟೀಕಾಕಾರರು ಹೇಳ್ಕೊಡ್ಬೇಕಾ ಧೋನಿ ಉತ್ತಮವಾಗಿ ಆಡಿದ್ರು ಆದ್ರೆ ವಿಶ್ವಕಪ್ ಈ ಸಲ ನಮ್ಮ ಅದೃಷ್ಟಕ್ಕಿಲ್ಲವಷ್ಟೇ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳ ವೈಫಲ್ಯವನ್ನು ದೋಷಿಸದೆ ಧೋನಿಯನ್ನೇ ಟಾರ್ಗೆಟ್ ಮಾಡುವ ಮಂದಿಗೆ ಧೋನಿಯ ಕಣ್ಣೀರು ಕಾಣಲೇ ಇಲ್ಲ ಕಂಡ್ರೂ ಅದನ್ನ ನೋಡಿ ಮನ ಕರಗಲೇ ಇಲ್ಲ ಎಂದು ಧೋನಿ ಕಣ್ಣೀರು ಹಾಕಿದನ್ನು ನಾವು ನೀವು ನೋಡೇ ಇರಲಿಲ್ಲ ಛೇ ನನ್ನಿಂದ ಇದೊಂದು ಮ್ಯಾಚ್ ಅನ್ನ ಗೆಲ್ಲಿಸಿಕೊಡಲು ಆಗಿಲ್ವಲ್ಲ ಇದೊಂದು ಮ್ಯಾಚ್ ಗೆದ್ದಿದ್ರೆ ಇನ್ನು ಫೈನಲ್ನಲ್ಲಿ ಎದುರಾಳಿಯನ್ನ ಮಣಿಸಿದ್ರೆ ಭಾರತಕ್ಕೆ ಮತ್ತೊಂದು ವಿಶ್ವಕಪ್ ಸಿಕ್ತಿತ್ತಲ್ಲ ಅಂತ ಧೋನಿ ಕಣ್ಣೀರು ಸುರಿಸುತ್ತಾ ಭಾವುಕರಾಗಿ ಪೆವಿಲಿಯನ್ ಕಡೆ ಹೆಜ್ಜೆ ಹಾಕಿದ್ದು ಧೋನಿ ದೇಶಕ್ಕಾಗಿ ದೇಶವನ್ನು ಚಾಂಪಿಯನ್ ಮಾಡಲು ಅದೆಷ್ಟರ ಮಟ್ಟಿಗೆ ಪಣ ತೊಟ್ಟಿದ್ರು ಅನ್ನೋದು ಎಲ್ಲರಿಗೂ ಅರ್ಥವಾಗಬೇಕು ಭಾರತ ಗೆದ್ದಿದ್ರೆ ಜಡೇಜಾ ಹೀರೋ ಆಗ್ತಿದ್ರು ಭಾರತ ವಿಶ್ವಕಪ್ ಎತ್ತಿ ಹಿಡಿದಿದ್ದರೆ ಅದರ ವಿಶ್ವ ಗೆದ್ದ ನಾಯಕ ಅನ್ನೋ ಪಟ್ಟ ವಿರಾಟ್ ಕೊಹ್ಲಿಗೆ ಒಲಿತಿತ್ತು ರೋಹಿತ್ ಶರ್ಮಾ ವಿಶ್ವಕಪ್ ಹೀರೋ ಆಗಿ ಮಿಂಚುತ್ತಿದ್ರು ಧೋನಿಯ ಹೆಸರು ಬರೀ ತಂಡ ಸದಸ್ಯರ ಸಾಲಿನಲ್ಲಿ ಇರ್ತಿತ್ತಷ್ಟೇ ಆದ್ರೆ ಗೆಲುವಿನ ಶ್ರೇಯ ಯಾರಿಗೆ ಸಿಗಲಿ ಪಂದ್ಯ ಗೆಲ್ಲಿಸುವ ಹೊಣೆ ನನ್ನ ಮೇಲಿತ್ತು ಅದು ಸಾಧ್ಯವಾಗಲಿಲ್ಲ ಅಂತ ಧೋನಿ ಅತ್ತಿದ್ದು ಮಾತ್ರ ನಾಟಕ ಅಲ್ಲ ಧೋನಿ ನಿಜಕ್ಕೂ ಎಲ್ರಿಗಿಂತ ಹೆಚ್ಚು ನೋಂದಿದ್ದಾರೆ ಧೋನಿಗೆ ಧೋನಿಯೇ ಸಾಟಿ ಟಿವಿ ಮುಂದೆ ಕೂತು ಧೋನಿ ಆಡಿಲ್ಲ ಅಂತ ಹೇಳೋಕೂ ಮೊದಲು ಧೋನಿಯ ಸಾಧನೆಯ ಬಗ್ಗೆ ತಿಳಿದುಕೊಳ್ಬೇಕಷ್ಟೇ
ನಿಮಗೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ನಿಮ್ಮ ಅಭಿಪ್ರಾಯ ತಿಳಿಸೋಕೆ ಕಮೆಂಟ್ ಬಾಕ್ಸ್ ಕೂಡ ಇದೆ, ಕಮೆಂಟ್ ಮಾಡಿ.